ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕರೇ, ಚಿತ್ರದುರ್ಗ ಈ ಹೆಸರನ್ನು ಕೇಳದೇ ಇರುವಂತಹ ಕನ್ನಡಿಗರ್ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಚಿತ್ರದುರ್ಗ ಎಂದೊಡನೆ ಪ್ರತಿಯೊಬ್ಬರಿಗೂ ಮೈ ನವಿರೇಳುತ್ತದೆ. ಇಲ್ಲಿ ಅನೇಕ ಪಾಳೆಗಾರರು ರಾಜ್ಯಭಾರವನ್ನು ನಡೆಸಿ ಕೀರ್ತಿವಂತರಾಗಿದ್ದಾರೆ. ಚಿತ್ರದುರ್ಗದ ಬೆಟ್ಟವು ಅತಿ ಪ್ರಾಚೀನ ನಾಡು. ತ್ರೇತಾಯುಗದಲ್ಲಿ ಲಂಕಾಧೀಶನಾದ ರಾವಣನು ಕೈಲಾಸ ಪರ್ವತವನ್ನು ಹತ್ತು ತರುವಾಗ ಈಶ್ವರ ದೇವರ ವಾಹನವಾದ ನಂದಿಯಿಂದ ಇರಿಯಲ್ಪಟ್ಟು ರಾವಣ ಬಿದ್ದ ಸ್ಥಳ ಈ ಚಿತ್ರದುರ್ಗ. ಮತ್ತು ದ್ವಾಪರಾಯುಗದಲ್ಲಿ ಭೀಮಸೇನನು ಹಿಡಿಂಬ ಎಂಬ ರಕ್ಕಸನನ್ನು ಕೊಂದು ಆತನ ಸಹೋದರಿ ಹಿಡಿಂಬೆಯನ್ನು ಮದುವೆಯಾಗಿ ಘಟೋದ್ಗಜನೆಂಬ ಪುತ್ರನನ್ನು ಪಡೆದ ಸ್ಥಳ ಈ ಚಿತ್ರದುರ್ಗ. ಹೀಗೆ ಪುರಾಣ ಕಾಲದಿಂದಲೂ ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ಚಿತ್ರದುರ್ಗದ ಬೆಟ್ಟದ ಸುತ್ತಲೂ ಏಳು ಸುತ್ತಿನ ಕಲ್ಲಿನ ದುರ್ಗಮ ಕೋಟೆಯನ್ನು ಚಿತ್ರದುರ್ಗವನ್ನು ಆಳಿದ ಪಾಳೆಗಾರರೇ ನಿರ್ಮಿಸಿದ್ದಾರೆ. ಪಾಳೆಗಾರರು ಪರಮದೈವ ಭಕ್ತರು, ಆದ್ದರಿಂದ ಅವರ ಕುಲದೇವರು, ಆರಾಧ್ಯ ದೇವರು, ಹೀಗೆ ಅನೇಕ ದೇವರುಗಳ ದೇವಸ್ಥಾನಗಳನ್ನು ಏಳು ಸುತ್ತಿನ ಕೋಟೆಯ ಸುತ್ತಲೂ ಮತ್ತು ಒಳಗೂ ಕಟ್ಟಿಸಿ ಪೂಜಿಸುತ್ತಿದ್ದರು. ಪಾಳೆಗಾರರು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಕೋಟೆಯ ಸುತ್ತಮುತ್ತಲಿನ ದೇವರುಗಳನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆದುಕೊಂಡ ನಂತರವೇ ಆ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದರು. ಪಾಳೆಗಾರರು ಪೂಜಿಸುತ್ತಿದ್ದ ಅನೇಕ ದೇವರುಗಳಲ್ಲಿ ಏಕನಾಥೇಶ್ವರಿ ದೇವಿ ಪ್ರಮುಖರಾದವರು. ಏಕನಾಥೇಶ್ವರಿ ದೇಗುಲವು ಕೋಟೆಯ ಮೇಲುದುರ್ಗದಲ್ಲಿ ಎತ್ತರದ ಸ್ಥಳವೊಂದರಲ್ಲಿದೆ. ಪಾಳೆಗಾರರು ಏಕನಾಥೇಶ್ವರಿ ದೇವಿಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಪಾಳೆಗಾರರು ಏಕನಾಥೇಶ್ವರಿ ದೇವಿಯ ಅನುಮತಿಯನ್ನು ಪಡೆದುಕೊಂಡ ನಂತರವೇ ಯಾವುದೇ ಯುದ್ಧಕ್ಕೆ ತೆರಳುತ್ತಿದ್ದರು. ಏಕನಾಥೇಶ್ವರಿ ದೇವಿಯು ಪಾರ್ವತೀದೇವಿಯ ಸ್ವರೂಪವೆಂದೇ ಹೇಳಬಹುದು. ಹಿಂದೆ ಒಂದು ಗುಹೆಯಲ್ಲಿ ಉದ್ಭವಗೊಂಡಿದ್ದಂತಹ ಏಕನಾಥೇಶ್ವರಿ ದೇವಿಯನ್ನು ಮೊದಲನೆಯ ನಾಯಕರಾದ ಮತ್ತಿ ತಿಮ್ಮಣ್ಣ ನಾಯಕ ಎಂಬುವವರು ಹೊರಗೆ ತಂದು ಪ್ರತಿಷ್ಠಾಪನೆ ಮಾಡಿ ದೇಗುಲವನ್ನು ನಿರ್ಮಿಸಿದರಂತೆ. ಏಕನಾಥೇಶ್ವರಿ ದೇವಿಯು ಚಿತ್ರದುರ್ಗದ ಬೆಟ್ಟದ ಮೇಲೆ ನೆಲೆ ನಿಂತಿರುವುದಕ್ಕೂ ಸಹ ಒಂದು ರೋಚಕ ಐತಿಹ್ಯವಿದೆ. ಪೌರಾಣಿಕ ಹಿನ್ನೆಲೆ: ಪುರಾಣ ಕಾಲದಲ್ಲಿ ಚಿತ್ರದುರ್ಗದ ಬೆಟ್ಟವನ್ನು ಚಿನ್ಮುಲಾದ್ರಿ ಎಂದು ಸಹ ಕರೆಯಲಾಗುತ್ತಿತ್ತು. ಹಿಂದೆ ಪಾರ್ವತೀದೇವಿಯು ಕೈಲಾಸ ಪರ್ವತದಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾಗ ಆಕೆಯನ್ನು ಹುಡುಕುತ್ತಾ ಬಂದ ಶಿವಪರಮಾತ್ಮರು ನೇರವಾಗಿ ಸ್ನಾನಗೃಹಕ್ಕೆ ನುಗ್ಗುತ್ತಾರೆ. ಇದರಿಂದ ಗಾಬರಿಗೊಂಡ ಪಾರ್ವತೀದೇವಿಯು ಯಾರೋ ಪರಪುರುಷರು ತಮ್ಮ ಸ್ನಾನಗೃಹಕ್ಕೆ ನುಗ್ಗಿದರೆಂದು ಭಾವಿಸಿ ಕೈಲಾಸದಿಂದ ಧರೆಗಿಳಿದು ತಮ್ಮ ಪಾದವನ್ನು ಚಿನ್ಮುಲಾದ್ರಿ ಬೆಟ್ಟದ ಮೇಲೆ ಇಡುತ್ತಾರೆ. ಅನಂತರ ಆ ಬೆಟ್ಟದಲ್ಲಿ ಬಂದು ಬಂಡೆಯೊಂದರಲ್ಲಿ ಅವಿತು ಕುಳಿತುಕೊಳ್ಳುತ್ತಾರೆ. ಆಕೆಯ ಪೂರ್ತಿ ದೇಹವು ಕಲ್ಲಿನಲ್ಲಿ ಹೂತು ಹೋಗಿ ತಲೆ ಮಾತ್ರ ಹೊರಗುಳಿಯುತ್ತದೆ. ಆಕೆಯನ್ನು ಹುಡುಕುತ್ತಾ ಬಂದ ಶಿವಪರಮಾತ್ಮರು ಪಾರ್ವತೀ ದೇವಿಯನ್ನು ಉದ್ದೇಶಿಸಿ ಏಕೆ ನಾಚುತ್ತಿ ಈಶ್ವರಿ ಎಂದು ಕೇಳಿದರಂತೆ. ಆಗ ಪಾರ್ವತೀದೇವಿಯು ತಮ್ಮ ಪತಿದೇವರೇ ತಮ್ಮನ್ನು ಹಿಂಬಾಲಿಸಿದ್ದೆಂದು ಸಮಾಧಾನವನ್ನು ಪಟ್ಟುಕೊಂಡು ಇನ್ನು ಮುಂದೆ ತಾವು ಈ ಚಿನ್ಮುಲಾದ್ರಿ ಪರ್ವತದಲ್ಲಿಯೇ ನೆಲೆಸುತ್ತೇನೆ ಎಂದು ಶಿವದೇವರಲ್ಲಿ ತಮ್ಮ ಮನದಿಂಗಿತವನ್ನು ವ್ಯಕ್ತಪಡಿಸಿದರಂತೆ. ಅಂದಿನಿಂದ ತಾಯಿ ಪಾರ್ವತೀದೇವಿಯು ಚಿನ್ಮುಲಾದ್ರಿ ಬೆಟ್ಟದ ಗವಿಯೊಂದರಲ್ಲಿ ಬಂಡೆಯಲ್ಲಿ ಉದ್ಭವ ರೂಪಿಯಾಗಿ ನೆಲೆ ನಿಂತರು. ಏಕೆ ನಾಚುತ್ತಿ ಈಶ್ವರಿ ಎಂಬ ಶಿವದೇವರ ಉದ್ಗಾರದ ಭಾವವೇ ಆಕೆಯ ಹೆಸರಾಗಿ ಏಕನಾಥೇಶ್ವರಿಯಾಯಿತು ಎಂದು ಇಲ್ಲಿನ ಸ್ಥಳ ಇತಿಹಾಸ ನಮಗೆ ತಿಳಿಸುತ್ತದೆ. ಶಿವಪರಮಾತ್ಮರು ಸಹ ಮೇಲ್ದುರ್ಗದಲ್ಲಿ ಸಿದ್ದೇಶ್ವರ ಎಂಬ ಹೆಸರಿನಿಂದ ಇಲ್ಲಿ ನೆಲೆ ನಿಂತಿದ್ದಾರೆ. ಹಾಗೆಯೇ ತಂದೆ ತಾಯಿಗೆ ಕಾವಲುಗಾರರಾಗಿ ಗಣಪತಿ ದೇವರು ಸಹ ಇಲ್ಲಿಯೇ ನೆಲೆಸಿದ್ದಾರೆ. ಗುಹೆಯಲ್ಲಿ ನೆಲೆಸಿದ್ದಂತಹ ಏಕನಾಥೇಶ್ವರಿ ದೇವಿಯ ಸನ್ನಿಧಿಯು ಕಾಲಕ್ರಮೇಣ ನಿರ್ಲಕ್ಷಿಸಲ್ಪಟ್ಟಿತ್ತು. ನಂತರದ ದಿನಗಳಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡ ನಂತರ ವಿಜಯನಗರದ ಅಧೀನದಲ್ಲಿದ್ದಂತಹ ಚಿತ್ರದುರ್ಗದ ಪಾಳೆಗಾರರು ಸ್ವತಂತ್ರವನ್ನು ಘೋಷಿಸಿಕೊಂಡರು. ಆ ಸಮಯದಲ್ಲಿ ಮೊದಲ ಪಾಳೆಗಾರರಾಗಿದ್ದ ಮತ್ತಿ ತಿಮ್ಮಣ್ಣ ನಾಯಕರು ಚಿತ್ರದುರ್ಗದ ಬೆಟ್ಟದ ಮೇಲಿದ್ದಂತಹ ಹಳೆಯ ಕೋಟೆಯನ್ನು ಕೆಡವಿ ಹೊಸ ಕೋಟೆಯನ್ನೇ ಕಟ್ಟಿಸುತ್ತಾರೆ. ಇವರು ಕೋಟೆಯನ್ನು ಕಟ್ಟಿಸುತ್ತಿದ್ದಾಗ ಒಂದು ವಿಸ್ಮಯ ಜರುಗುತ್ತದೆ. ಬೆಳಿಗ್ಗೆ ನಿರ್ಮಿಸಿದಂತಹ ಕೋಟೆ ಸಂಜೆ ಆಗುವಷ್ಟರಲ್ಲಿ ಬೀಳುವ ಸ್ಥಿತಿ ತಲುಪುತ್ತಿರುತ್ತದೆ.
ಏನು ಮಾಡುವುದೆಂದು ತೋಚದೆ ಚಿಂತಾಕ್ರಾಂತರಾಗಿದ್ದಂತಹ ಮತ್ತಿ ತಿಮ್ಮಣ್ಣ ನಾಯಕರ ಸ್ವಪ್ನದಲ್ಲಿ ಬಂದಂತಹ ದೇವಿ ಏಕನಾಥೇಶ್ವರಿಯು ತಾವು ದುರ್ಗದ ಅಧಿದೇವತೆ, ಇಲ್ಲಿರುವ ದೇವರುಗಳಿಗೆಲ್ಲ ತಾಯಿಯೇ ನಾನು. ಗವಿಯಲ್ಲಿ ನೆಲೆ ನಿಂತಿರುವ ತಮ್ಮನ್ನು ಮರೆತು ಕೋಟೆಯನ್ನು ಕಟ್ಟುತ್ತಿರುವುದರಿಂದಲೇ ಈ ಕೋಟೆ ನಿಲ್ಲುತ್ತಿಲ್ಲ. ಮೊದಲು ತಮಗೊಂದು ಗುಡಿ ಕಟ್ಟಿಸು, ಆ ಸೂರ್ಯಚಂದ್ರರಿರುವವರೆಗೂ ಈ ದುರ್ಗ ಎಂದರೆ ಪಾಳೆಗಾರರು ಎನ್ನುವ ಹಾಗೆ ನಿನ್ನ ವಂಶದ ಹೆಸರು ಉಳಿಯುತ್ತದೆ ಎಂದು ಸಹ ದೇವರೇ ತಿಳಿಸಿದರಂತೆ. ಮರುದಿನವೇ ಮತ್ತಿ ತಿಮ್ಮಣ್ಣ ನಾಯಕರು ಇಡೀ ದುರ್ಗದ ಬೆಟ್ಟದ ಬಂಡೆಗಲ್ಲುಗಳನ್ನೆಲ್ಲ ಹುಡುಕಿಸಿದಾಗ ಗವಿಯೊಂದರಲ್ಲಿ 2.5 ಎತ್ತರದ ಕತ್ತಿನ ಮಟ್ಟಕ್ಕಿದ್ದಂತಹ ಏಕನಾಥೇಶ್ವರಿ ಅಮ್ಮನವರ ಮುಖಕಮಲ ಅನಾವರಣಗೊಳ್ಳುತ್ತದೆ. ಅನಂತರ ಆ ದೇವಿಗೊಂದು ಗುಡಿಯನ್ನು ಕಟ್ಟಿಸಿದ ನಂತರ ಕೋಟೆಯು ಬೀಳದೆ ಭದ್ರವಾಗಿ ನಿರ್ಮಾಣಗೊಳ್ಳುತ್ತದೆ. ದೇಗುಲದ ಗರ್ಭಗುಡಿಯಲ್ಲಿ 3 ಎತ್ತರದ ಹೆಬ್ಬಂಡೆಯೊಂದರ ಮೇಲೆ ಬೃಹದಾಕಾರದ ಏಕನಾಥೇಶ್ವರಿಯ ಮುಖಬಿಂಬವು ವಿರಾಜಮಾನವಾಗಿದೆ. ಚಿತ್ರದುರ್ಗದ ಕೋಟೆಯಲ್ಲಿ ಏಕನಾಥೇಶ್ವರಿ ದೇವಿಯು ಉಗ್ರ ಸ್ವರೂಪದಿಂದ ನೆಲೆಸಿದ್ದರೂ ಸಹ ನಂಬಿ ಬಂದ ಭಕ್ತಾದಿಗಳ ಭಯವನ್ನು ನೀಗಿಸಿ ಹರಸುವಂತಹ ಮಹಾದೇವತೆಯಾಗಿದ್ದಾರೆ. ಈ ದೇವಿಯನ್ನು ನಂಬಿದರೆ ಯಾವುದೇ ರೀತಿಯ ಕಷ್ಟಗಳೂ ಸಹ ಬರುವುದಿಲ್ಲ, ಬಂದರೂ ಸಹ ಅಷ್ಟೇ ಬೇಗ ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲ ನಂಬಿಕೆ. ಏಕನಾಥೇಶ್ವರಿ ದೇವಿ ಕೇವಲ ಪಾಳೆಗಾರರ ದೇವತೆ ಮಾತ್ರವಲ್ಲದೆ ಚಿತ್ರದುರ್ಗದ ಮನೆ ಮನೆಯ ದೇವತೆ. ಈ ದೇವಿಯನ್ನು ಚಿತ್ರದುರ್ಗದ ಪ್ರತಿ ಮನೆ ಮನೆಗಳಲ್ಲೂ ನಿತ್ಯವೂ ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗಕ್ಕೆ ಆಗಮಿಸಿದವರು ಈ ದೇವಿಯ ದರ್ಶನವನ್ನು ಮಾಡದೆ ತೆರಳುವುದಿಲ್ಲವಂತೆ. ಇಂದಿಗೂ ಸಹ ದೇವಿಯ ಅಪ್ಪಣೆ ಇಲ್ಲದೆ ಇಲ್ಲಿನ ಜನರು ಯಾವುದೇ ಶುಭ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಈ ದೇವಿಗೆ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆ ನೆರವೇರುತ್ತದೆ. ಚಿತ್ರದುರ್ಗದ ಹೆಬ್ಬಾಗಿಲಿನತ್ತ ಸಾಗುವ ದಾರಿಯಲ್ಲಿಯೇ ಕಲ್ಲೊಂದರ ಮೇಲೆ ಏಕನಾಥೇಶ್ವರಿ ದೇವಿಯ ಪಾದದ ಗುರುತುಗಳಿವೆ. ಕೈಲಾಸದಿಂದ ಏಕನಾಥೇಶ್ವರಿ ದೇವಿಯು ಈ ಬೆಟ್ಟದ ಮೇಲೆ ಬಂದಿಳಿದಾಗ ಮೊಟ್ಟ ಮೊದಲು ಊರಿದ್ದಂತಹ ಪಾದದ ಗುರುತುಗಳು ಎಂಬ ಐತಿಹ್ಯವಿದೆ. ಏಕನಾಥೇಶ್ವರಿ ದೇವಿಯ ಗುಡಿಯ ಮುಂಭಾಗದಲ್ಲಿ 40 ಎತ್ತರದ ಏಕಶಿಲಾಸ್ತಂಭವಿದೆ. ಹಿಂದಿನ ಕಾಲದಲ್ಲಿ ಪಾಳೆಗಾರರು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ದೀಪಸ್ತಂಭದ ಮೇಲೆ ಹಣತೆಯನ್ನು ಬೆಳಗುವುದರ ಮೂಲಕ ದೇವಿಗೆ ಗೌರವವನ್ನು ಸೂಚಿಸುತ್ತಿದ್ದರಂತೆ. ಹಿಂದೆ ಈ ಕಂಬವನ್ನು ಎಷ್ಟು ಬಾರಿ ನಿಲ್ಲಿಸಲು ಪ್ರಯತ್ನಿಸಿದರೂ ಅದು ನಿಲ್ಲುತ್ತಲಿರಲಿಲ್ಲ. ಆಗ ಗರ್ಭವತಿಯಾದ ಗಾಣಿಗರ ಚಂದಮ್ಮಳೆಂಬ ಹೆಂಗಸೊಬ್ಬಳು ಸ್ವಇಚ್ಛೆಯಿಂದ ಬಲಿಯಾದ ನಂತರ ಕಂಬ ಸ್ಥಿರವಾಗಿ ನಿಂತಿತ್ತು ಎಂದು ಇಲ್ಲಿನ ಇತಿಹಾಸವು ಹೇಳುತ್ತದೆ. ಆದ್ದರಿಂದಲೇ ಈ ಕಂಬಕ್ಕೆ ಕಂಬದಮ್ಮ ಅಥವಾ ಬಸುರಿ ಕಂಬ ಎಂದು ಕರೆಯಲಾಗುತ್ತದೆ. ಮುಖ್ಯವಾಗಿ ಮಕ್ಕಳಿಲ್ಲದ ಹೆಂಗಸರು ಅಥವಾ ರೋಗಿಗಳು ಈ ಕಂಬಕ್ಕೆ ಪೂಜಿಸಿದರೆ ಒಳಿತಾಗುತ್ತದೆ ಎನ್ನಲಾಗುತ್ತದೆ. ವೀಕ್ಷಕರೇ, ತಮ್ಮ ಚಿತ್ರದುರ್ಗದ ಕೋಟೆಯ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ಕೋಟೆಯಲ್ಲಿ ನೆಲೆಸಿರುವ ಚಿತ್ರದುರ್ಗದ ಅಧಿದೇವತೆ ಏಕನಾಥೇಶ್ವರಿ ತಾಯಿಯವರ ದರ್ಶನವನ್ನು ಸಹ ಪಡೆದು ಕೃತಾರ್ಥರಾಗಿ ಎಂದು ಸಲಹೆಯನ್ನು ನೀಡುತ್ತಾ, ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.